ಎಲ್ಲರಿಗೂ ನಮಸ್ಕಾರ, ರೈತ ಬಂಧುವರ್ಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಕ್ರಪಾಣಿ ಯಾದವ್ ಮಾತಾಡ್ತಾ ಇದ್ದೀನಿ. ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು. ಈಗ ನೋಡ್ತಾ ಇರಿ, ಈ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಗಿಡಗಳನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ನಾನು ತುಂಬ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ಗಿಡಗಳು ಯಾವ ರೀತಿ ಕಟಿಂಗ್ ಮಾಡೋದು, ಯಾವ ರೀತಿ ಇಟ್ಕೋಬೇಕು ಅನ್ನೋದು ಎಲ್ಲ ತೋರಿಸಿದ್ದೀನಿ. ಆದರೂ ಸಹಿತ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ತಿರುಗಾ ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಏನಂತಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಕಸಿ ಕಟ್ಟಿರೋ ಗಿಡ, ಈ ಕಸಿ ಅನ್ನೋದನ್ನು ಬಲ್ತಿದೆ ನೋಡಿ. ಅಂದರೆ ಇದು ಕಸಿ ಅನ್ನೋದನ್ನು ಜಾಯಿಂಟ್ ಆಗಿದೆ. ಜಾಯಿಂಟ್ ಆದ ಕೂಡಲೇ ಈ ಕೆಳಗಡೆ ಇರೋ ರೆಂಬೆಗಳು ಏನೂ ಬರಲ್ಲ. ಒಂದು 5-6 ತಿಂಗಳು, ನಾವು 3-4 ತಿಂಗಳು ಮಾತ್ರ ಬರ್ತದೆ, ಆಮೇಲೆ ಬರೋದಿಲ್ಲ. ತುಂಬ ಜನಲ್ಲ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಕಸಿಯಿಂದ ಕೆಳಗಡೆ ಬಂದಿರೋಕ್ಕಂಥ ಬ್ರ್ಯಾಂಚಸ್ಗಳನ್ನೆಲ್ಲ ತೆಗಿತಾ ಇರಬೇಕು. ನೀವು ತೆಗಿತಾ ಇದ್ದರೆ ಮಾತ್ರ ಗಿಡಗಳು ಅನ್ನೋದು ನಿಮಗೆ ಒಳ್ಳೆ ಶೈನಿಂಗು ಒಳ್ಳೆ ಚೆನ್ನಾಗಿ ಬರ್ತವೆಲ್ಲನೂ ನೋಡಿ. ಇದು ಬಂದು ಯು ಪಿ ಅಲಹಾಬಾದ್ ಸಫೇದ, ಎಲೆಗಳು ದಪ್ಪ ಇರ್ತದೆ. ತುಂಬ ಜನ ಫೋನ್ ಮಾಡ್ತಾಯಿದ್ರೆ ಸರ್ ಈ ಥರ ಎಲೆಗಳು ದಪ್ಪ ಇದ್ದರೆ ಹಣ್ಣುಗಳು ಡ್ಯಾಮೇಜ್ ಆಗೋಲ್ಲ, ಬಿಸಿಲಿಗೆ ಶೇಡ್ ಆಗೋಲ್ಲ, ಅಂದರೆ ಕಾಯಿ ಡ್ಯಾಮೇಜ್ ಆಗಲ್ಲ ಅಂದರೆ ಈ ಕಾಯಿ ಈ ಯು ಪಿ ಅಲಹಾಬಾದ್ ಸಫೇದದಲ್ಲಿ ಈ ಕಾಯಿ ಅನ್ನೋದನ್ನು ಕಾಯಿ ಉದುರೋದಿಲ್ಲ. ಯಾಕಂದರೆ ಹಣ್ಣು ಆದರೂ ಸಹಿತ ಕಾಯಿ ಉದುರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಾಯಿ ತೋರಿಸ್ತೀನಿ ನಿಮಗೆ, ಆ ಕಾಯಿ ತೋರಿಸಪ್ಪ ಒಂಚೂರು ನೋಡಿ. ನಿಮಗೆ ಇದು ಹಣ್ಣಾಗಿರೋಗಂಥ ಕಾಯಿ ಇದು ನೋಡಿ. ಹಣ್ಣು ಎಷ್ಟು ಹಣ್ಣಾಗಿದ್ದು ಕಿತ್ತು ಹೇಳಿ, ಕಾಯಿ ಕೀಳಪ್ಪ, ಕಾಯಿ ಕೀಳು ಹೇಳ್ತೀನಿ. ಹ್ಞೂ, ನೋಡಿದು ಇದು ಹಣ್ಣಾಗಿರೋಕ್ಕಂಥ ಯು ಪಿ ಅಲಹಾಬಾದ್ ಸಫೇದ ಇದು. ಓಕೆ, ಹಣ್ಣು ಆದರೂ ಸಹಿತ ಈ ಕಾಯಿನ ಕಾಯಿ ಅನ್ನೋದು ಉದುರಿಲ್ಲ ನೋಡಿ. ನೋಡಿ ಈ ರೀತಿ ಅನ್ನೋದು ಹಣ್ಣಾಗಿದೆ ಅದು, ಆದರೂ ಸಹಿತ ಗಟ್ಟಿ ಇದೆ ಕಾಯಿ ನೋಡಿ. ಎಷ್ಟೇ ಫ್ರೆಶ್ ಮಾಡಿದ್ರೂ ಸಹಿತ ಅದು ಒಳಗೆ ಹೋಗ್ತಾ ಇಲ್ಲ, ಅದು ಫುಲ್ ಗಟ್ಟೆ ಇದೆ ನೋಡಿ. ಇಲ್ಲಿ ಇಲ್ಲೊಂದು ಕಡೆ ನೋಡೋಣ ಅದು ನೋಡಿ. ಇದು ಗಿಡದಲ್ಲೇ ಹಣ್ಣು ಆಗಿಬಿಟ್ಟಿದೆ, ಆದರೂ ಸಹಿತ ಕಾಯಿ ಅನ್ನೋದು ಉದುರಿಲ್ಲ ನೋಡಿ. ಇದನ್ನು ಈ ರೀತಿ ಎಲೆಗಳು ನೋಡಿ, ತುಂಬ ದೊಡ್ಡದಾಗಿದೆ ಎಲೆಗಳು. ಅಲಹಾಬಾದ್ ಸಫೇದ ಅಂದರೆ ಸ್ವಲ್ಪ ಚಿಕ್ಕದಾಗಿರ್ತವೆ ಎಲೆಗಳು. ಇದು ಯು ಪಿ ಅಲಹಾಬಾದ್ ಸಫೇದ ಇದು, ಯಾಕಂದರೆ ಇದನ್ನು ಅದೇ ರೀತಿ ಶೈನಿಂಗ್ ಅನ್ನೋದು ಬರ್ತದೆ. 2ನೇ ವರ್ಷದಿಂದ ಒಳ್ಳೆ ಶೈನಿಂಗು ಒಳ್ಳೆ ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರ್ತದೆ ನಿಮಗಿದು ಯು ಪಿ ಅಲಹಾಬಾದ್ ಸಫೇದ. ಈ ಸ್ಟೆಮ್ ಅನ್ನೋದು ಈ ರೀತಿ ಇಟ್ಕೋಬೇಕು ನೋಡಿ. ನೋಡಿ ಕೆಳಗಡೆಯಿಂದ 1.5-2 ಅಡಿ ನೀವು ಗ್ಯಾಪನ್ನು ಕೊಟ್ಕೋಬೇಕು ನೋಡಿ. ಇದು ಕಸಿ ಮಾಡಿರೋಕ್ಕಂಥ ಒಂದು ಜಾಗ ಇದು ನೋಡಿ. ಇಲ್ಲಿದ್ದು ನೋಡಿ, ಇದು ಕಸಿ ಮಾಡಿರೋಕ್ಕಂಥ ಒಂದು ಜಾಗ ಇದು. ಓಕೆ, ಅವರು ಒಂದು 1/2 ಅಡಿ ಬಿಟ್ಟು ಮೇಲೆ ನಾಟಿ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಎಲ್ಲ ಬರ್ತಾ ಇರುವಾಗೆಲ್ಲ ಕಟಿಂಗ್ ಮಾಡ್ಕೊಂಡಿದ್ದಾರೆ. ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಈ ಸ್ಟೆಮ್ ಅನ್ನೋದು ದಪ್ಪ ಆಗಿದೆ, ಈ ಬಲ್ತಿದೆ ನೋಡಿ, ಫುಲ್ ಸ್ಟೆಮ್ ಅನ್ನೋದು ದಪ್ಪ ಆಗಿದೆ ನೋಡಿ. ಇದೇ ರೀತಿ ದಪ್ಪ ಆಗಬೇಕು ನೋಡಿ. ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ದಯವಿಟ್ಟು, ಯಾಕಂದರೆ ನೀವು ಈ ಗಿಡಗಳಿಗೆ ಮೇಂಟೆನೆನ್ಸ್ ಮಾಡ್ಕೋಬೇಕು ನೀವು ನೋಡಿ. 20 ದಿವಸಕ್ಕೊಂದ್ಸಲ ನೀವು ಕೆಮಿಕಲ್ ಯೂಸ್ ಮಾಡೋರಾದರೆ 20 ದಿವಸಕ್ಕೊಂದ್ಸಲ ಡಿ ಎ ಪಿ ಆಗಲಿ, 3-19 ಆಗಲಿ, ಮೈಕ್ರೋನ್ಯೂಟ್ರಿಯನ್ಸ್ ಆಗಲಿ, ಗೊಬ್ಬರ ಅಂಗಡಿಗೂ ಕೇಳಿ. ಮೈಕ್ರೋನ್ಯೂಟ್ರಿಯನ್ಸ್ ಅವು ಇವೆಲ್ಲ ಕೊಡಿ ಅಂದರೆ ಕೊಡ್ತಾರೆ. ಪ್ರತಿ ಒಂದು 20 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಈ ರೀತಿ ಬಿಟ್ಕೊಂಡ್ರೆ ಪರವಾಗಿಲ್ಲ. ಗೊಬ್ಬರದಲ್ಲಿ ಸಹಿತ ನೀವು ತಿಪ್ಪೆ ಗೊಬ್ಬರ ಹಾಕ್ತಿರಲ್ಲ, ಅದರಲ್ಲಿ ನೀವು 1 ಟನ್ನು ಗೊಬ್ಬರಕ್ಕೆ 50 ಕೆಜಿ ಯೂರಿಯಾ, 50 ಕೆಜಿ ಪೊಟಾಷು, 50 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟು, 200 ಕೆಜಿ ಬೇವಿನ ಹಿಂಡಿ 1 ಟನ್ನು ಗೊಬ್ಬರಕ್ಕೆ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಡದಿಂದ 1.5 ಅಡಿ ದೂರದಲ್ಲಿ 1/2 ಅಡಿ ಒಳಗಡೆ ಸುತ್ತಲ ತೊಡ್ಕೊಂಬಿಟ್ಟು ಒಳಗಡೆ ಹಾಕಿ ಮಣ್ಣು ಮುಚ್ಚಬೇಕು. ಓಕೆ, ಮಣ್ಣು ಮುಚ್ಚಿಬಿಟ್ಟು ಹಿಂದ್ಗಡೆ ನೀರು ಕೊಟ್ಟರೆ ಇದು ನಿಮಗೆ 100% ಕಂಟ್ರೋಲ್ ಆಗುತ್ತೆ. ಓಕೆ, ನೋಡ್ತಾ ಇದ್ರಲ್ಲ, ಈ ರೀತಿ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಗಿಡಗಳು ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ನೋಡಿ. ಈ ರೀತಿ ಅನ್ನೋದು ಬಿಡಬಾರ್ದು ನೋಡಿ, ಎಷ್ಟು ಬರ್ತಾ ಇದಾವೋ ಇವೆಲ್ಲ ತೆಗಿಬೇಕು. ಈ ರೀತಿ ಇಟ್ಕೋಬಾರ್ದು ಇದೆಲ್ಲ ನೋಡಿ. ಇವೆಲ್ಲ ತೆಗೆದುಕೊಂಡ್ರೆ ಗಿಡ ಅನ್ನೋದನ್ನು ಸ್ಟೆಮ್ ಅನ್ನೋದನ್ನ ತಪ್ಪಾಗುತ್ತೆ ನೋಡಿ. ಇವೆಲ್ಲ ಇಡಬಾರ್ದು, ಇವೆಲ್ಲ ತೆಗಿಬೇಕು ನೋಡಿ. ಇವೆಲ್ಲ ಕಟಿಂಗ್ ಮಾಡಿಕೊಂಡ್ರೆ ಗಿಡ ಅನ್ನೋದನ್ನು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬರ್ತದೆ. ಇದೆಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದವು ಗಿಡಗಳೆಲ್ಲ, ಇದು ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಒಳ್ಳೆಯ ರೀತಿಯಾಗ ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗಿದೆ. ಈ ಹಣ್ಣುಗಳನ್ನು ಶುರುವಾಗಿದೆ ನೋಡಿ. ತುಂಬ ಜನ ಈ ರೀತಿ ಎಲ್ಲೋ ಶೇಪ್ ಇದ್ದರೆ ಸರ್ ನೆಮಟೋಡ್ ಬಂದಿದೆ ಅಂತ ಕೇಳ್ತಾರೆ ನೋಡಿ. ಬಿಸಿಲು ಕಾಲದಾಗೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎಲೆಗನ್ನೋದು ಹಣ್ಣಾಗಿ ತಾನಂತಾನೆ ಉದುರ್ತದೆ, ಕೆಳಗಡೆ ಉದುರ್ತದೆ. ನೆಮಟೋಡ್ ಅಂತಂದರೆ ಇಡೀ ಗಿಡನೇ ಹಳದಿ ಕಲರ್ ಆಗುತ್ತೆ. ಓಕೆ, ನೆಮಟೋಡ್ ಅಂದರೆ ಇಡೀ ಗಿಡನೇ ಹಳದಿ ಕಲರ್ ಆಗುತ್ತೆ. ಒಂದು ಗಿಡ ತೋರಿಸ್ತೀನಿ ನಿಮ್ಗೆ, ಫಾರ್ ಎಕ್ಸಾಂಪಲು ನಮ್ಮ ಪಕ್ಕದಲ್ಲಿದೆ ನೋಡಿ ಈ ಗಿಡ ನೋಡಿ. ಈ ಗಿಡ ಅನ್ನೋದು 70% ಅನ್ನೋದು ಹಳದಿ ಕಲರ್ ಅಂದರೆ ಎಲ್ಲೋ ಇಷ್ಟ ಇದೆ. ಇದಕ್ಕೆ ನೆಮಟೋಡ್ ಬಂದಿದೆ ಅಂತ ಒಂದು ಲಕ್ಷಣ ಅನ್ನೋದು ನಾವು ಕಂಡುಹಿಡಿಬೋದು.
ಈ ಗಿಡ ನೋಡಿ, ಇದು ಸಹಿತ ನೆಮಟೋಡ್ ಇಲ್ಲ, ಆದರೂ ಸಹಿತ ಹಣ್ಣಾಗಿ ಎಲೆಗಳು ಉದುರ್ತಾ ಇದೆ. ಅಂದರೆ ಆ ಸೀಸನ್ ಬಂದಾಗ ಏಪ್ರಿಲ್ ಮೇ ತಿಂಗಳಲ್ಲಿ ಹಣ್ಣಾಗಿ ಎಲೆಗಳು ಉದುರಿ ಹೊಸ ಚಿಗುರು, ಅಂದರೆ ಇವರು ಪ್ರೂನಿಂಗ್ ಮಾಡಿದ್ದಾರೆ, ಕಟಿಂಗ್ ಮಾಡಿದ್ದಾರೆ. ಕಟಿಂಗ್ ಮಾಡೋದ್ರಿಂದ ಈ ರೀತಿ ಹೊಸ ಮೇಲೆ ಚಿಗುರು ಬಂದಾಗ ಈ ಎಲೆಗಳೆಲ್ಲ ಉದುರ್ತದೆ, ಉದುರಿ ಹೊಸ ಚಿಗುರು ಅನ್ನೋದು ಶುರುವಾದಾಗ ಈ ರೀತಿ ಆಗುತ್ತೆ. ನೀವು ತುಂಬ ಜನ ಗಿಡ ಪೂರ್ತಿ ಎಲ್ಲೋ ಇಷ್ಟದ ಮಾತ್ರ ನೆಮಟೋಡ್ಗಳು ಬಂದಿರೋಂಥ ನೋಡಿ, ಇದಕ್ಕೂ ನೆಮಟೋಡ್ಗಳು ಬಂದಿರೋದು, ಎಲೆ ಎಲ್ಲ ಫುಲ್ಲೆಲ್ಲ ಉದುರ್ತದೆ. ಆವಾಗ ಓ, ಈ ಗಿಡಕ್ಕೆ ನೆಮಟೋಡ್ ಇದೆ ಅಂತ ನೀವು ತಿಳ್ಕೋಬೇಕು. ವೀಡಿಯೋಗಳು ನೋಡ್ತಾ ಇರಿ, ಪ್ರತಿಯೊಂದು ವೀಡಿಯೋ ನೋಡ್ತಾ ಇದ್ರೆ ಪ್ರತಿಯೊಂದು ಅನ್ನೋದು ಮಾಹಿತಿ ಅನ್ನೋದು ನಿಮ್ಗೆ 100% ನಮ್ಮ ಕಡೆಯಿಂದ ನಿಮ್ಗೆ 100% ಸಿಗತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬೆಲ್ ಬಟನ್ ಮಾತ್ರ ಪಕ್ಕ ನೀವು ಪ್ರೆಸ್ ಮಾಡಲೇಬೇಕು, ಒತ್ತಬೇಕು. ಯಾಕಂದರೆ ಒಳ್ಳೆ ಒಳ್ಳೆ ಮಾಹಿತಿನ ನಿಮಗೋಸ್ಕರ ನಾವು ಕೊಡ್ತಾ ಇರ್ತೀವಿ. ಆ ಮಾಹಿತಿನ ನೀವು ಪಡ್ಕೊಂಡ್ರೆ ಒಳ್ಳೆ ಲಾಭ ಅನ್ನೋದು ಗಳಿಸ್ಕೋಬೋದು. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಿಡ. ಇದು ಇದಕ್ಕೆ ಬಂದು ಇದು 6 ತಿಂಗಳಾಗಿದೆ ಗಿಡ ಇದು. ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿ ಎಲೆಗಳನ್ನೋದು ಎಲ್ಲೋಯಿಶ್ ಅನ್ನೋದು ಇಲ್ಲ. ಅದು ಇದು ನೋಡಿ, ಈಗ 9 ತಿಂಗಳ ಗಿಡ ಇದು. ಇದಕ್ಕನ್ನೋದು ಆಟೋಮೆಟಿಕಲಾಗಿ ಈ ಹಳದಿ ಕಲರಾಗಿ ಈ ಎಲೆಗಳೆಲ್ಲ ಆಟೋಮೆಟಿಕಾಗಿ ಉದುರ್ತದೆ. ಇದಕ್ಕೆಲ್ಲ ಏನು ಹೆದರ್ಕೋಬೇಡಿ. ನಾನು ಅದನ್ನೇ ಹೇಳೋದು ನಿಮಗೆ, ನೀವು 50 ದಿವಸಕ್ಕೊಂದ್ಸಲ ಬೇರು ಗಂಟು ರೋಗಕ್ಕೆ ಔಷಧಗಳನ್ನ ಬಿಟ್ಕೋಬೇಕು. ತುಂಬ ಜನ ಕೇಳ್ತಾ ಇದ್ದಾರೆ ನಾನು, ಸರ್ ಈ ಕಪ್ಪು ಮಣ್ಣಲ್ಲಿ ಈ ಸ್ಯಾಂಡಿ ಸಾಯ್ಲಲ್ಲಿ ಪೇರ್ಲ ಗಿಡಗಳನ್ನ ಬೆಳಿಬೋದು ಅಂತ. 100% ಬೆಳಿಬೋದು. ಫಾರ್ ಎಕ್ಸಾಂಪಲ್ ಅಂದರೆ ಇದೇ ಮಣ್ಣು ನೀವು ನೋಡಿ, ಇಂಥ ಮಣ್ಣುಗಳಲ್ಲಿ ತುಂಬ ಕಡೆಯೂ ಇದ್ದಾವೆ. ಪೇರ್ಲ ಅನ್ನೋದು 100% ಬರ್ತದೆ. ಪೇರ್ಲ ಮತ್ತು ಜಂಬುನೇರ್ಲೆ ಮತ್ತು ಚಿಕ್ಕು ಇಂಥ ಮಣ್ಣಿಗೆ ಒಳ್ಳೆ ಸೂಟ್ ಆಗುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆ ಅನ್ನೋದು ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಚಿಕ್ಕು ಸಹಿತ ಒಳ್ಳೆ ರೀತಿ ಅನ್ನೋದು ಬಂದಿದೆ. ಚಿಕ್ಕು ಗಿಡನೂ ನೋಡಿ, ಇದು ತೋರಿಸ್ತೀನಿ ನಿಮಗೆ. ಅಲ್ಲೊಂದು ಚಿಕ್ಕು ಗಿಡ ಕಾಣಿಸ್ತಾ ಇದೆ ನೋಡಿ, ನಮಗೆ ತೋರಿಸ್ತೀನಿ. ಇದೊಂದು ಚಿಕ್ಕು ಗಿಡ ಇದು. ಓಕೆ, ಆಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಚಿಕ್ಕು ಗಿಡ ಇದೆ. ಈ ಚಿಕ್ಕು ಗಿಡನೂ ಅಷ್ಟೇ ನೋಡಿ, ನಾಟಿ ಮಾಡಿ ಈಗ 6 ತಿಂಗಳಾಗಿದೆ. ಯಾವ ಮಟ್ಟಕ್ಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಲ್ಲ ಶೈನಿಂಗ್ ಇದೆ ನೋಡಿ. ಈ ರೀತಿ ಇಂಥ ಮಣ್ಣಲ್ಲಿನೂ ಪೇರ್ಲ ಅನ್ನೋದು ಬೆಳಿಬೋದು, ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ತುಂಬ ಜನ ರೈತರು ಬರೀ ತಿಪ್ಪೆ ಕತ್ತ ಹಾಕ್ತೀವಿ ಸರ್, ನಾವು ಬೇವಿನಡಿ ಹಾಕ್ತೀವಿ, ಒಂಗೆಡ್ಡಿ ಹಾಕ್ತೀವಿ ಅಂತಂದರೆ ತಿಪ್ಪೆ ಕತ್ತದಲ್ಲಿ ಯಾವುದೇ ರೀತಿ ತಾಕತ್ತಿಲ್ಲ. ಯಾಕಂದರೆ ಹಿಂದೆಗಡೆ ನೀವು ಅದಕ್ಕೆ ಮೇವು ಬೆಳೆಸ್ತೀರ, ಮುಂದೆ ಹಾಕ್ತೀರ, ಅದು ಹಿಂದೆ ಕೊಡ್ತದೆ. ಆವಾಗ ಗೊಬ್ಬರದಲ್ಲಿ ಅನ್ನೋದು ತಾಕತ್ತಿರಲ್ಲ. ಓಕೆ, ಮುಂಚೆ ಆದರೆ ಆಗಿನ ಕಾಲದಲ್ಲಿ ಹಸುಗಳನ್ನ ಎಮ್ಮೆಗಳನ್ನು ಊರ ಆಚೆ ಕಡೆ ಕಾಡುಗಳಿಗೆ ಬಿಡ್ತಾ ಇದ್ವಿ. ಆವಾಗ ಹಲವಾರು ಎಲೆಗಳನ್ನ ತಿಂದು ಒಳ್ಳೆ ಗೊಬ್ಬರವನ್ನು ಕೊಡ್ತಾ ಇತ್ತು. ಇವಾಗ ಏನಾಗ್ತಾ ಇದೆ ಅಂತಂದರೆ ಮನೆಯಲ್ಲೇ ಕಟ್ಟಾಕಿ ಮನೆ ಹಿಂದೆನೇ ಬೆಳೆಸ್ತಾರೆ. ಮನೆ ಮುಂದೆ ಹಸುಗಳನ್ನ ಕಟ್ಟಿ ಹಾಕ್ತಾರೆ, ಅದು ಹಿಂದೆ ಕೊಡ್ತಾ ಅದು ಬಂದು ನೀವು ಗಿಡಗಳಿಗೆ ಹಾಕ್ತೀರ. ಅದರಿಂದ ಏನು ಉಪಯೋಗ ಇಲ್ಲ. ನೀವು ಕೆಮಿಕಲ್ ಮಾಡೋರು 20-30 ದಿವಸಕ್ಕೊಂದ್ಸಲ ಆಗಲಿ ನೀವು ಡಿ ಎ ಪಿ ಯೂರಿಯಾ ಪೊಟಾಸು ಸೂಪರು ಓಕೆ 3019 ಮೈಕ್ರೋನ್ಯೂಟ್ರಿನ್ಸು ಇಂಥವೆಲ್ಲ 20 ದಿವಸಕ್ಕೊಂದ್ಸಲ ಗಿಡಕ್ಕೆ ಕೊಡ್ತಾ ಇದ್ದರೆ ಗಿಡಕ್ಕೆ ಅನ್ನೋದು ಯಾವುದೇ ರೀತಿ ನಿಮಗೆ ಗಿಡ ಅನ್ನೋದು ಲಾಸ್ ಆಗೋದಿಲ್ಲ. ಗಿಡದಲ್ಲಿ ಯಾವತ್ತೂ ತಾಕತ್ತು ಕಡಿಮೆ ಆಗುತ್ತಲ್ಲ ಆವಾಗ ಅನ್ನೋದು ಈ ಬೇರು ಗಂಟು ರೋಗಗಳು. ಯಾಕಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬೇರೆ ನೀವು ಗಿಡಕ್ಕೆ ಅನ್ನೋದನ್ನು ನೀವು ಒಳ್ಳೆಯ ರೀತಿಯಾದ ಗೊಬ್ಬರ ಮತ್ತು ಒಳ್ಳೆಯ ರೀತಿಯಾದ ಪೌಷ್ಟಿಕಾಂಶಗಳನ್ನ ಕೊಟ್ಟರೆ ಬೇರೆ ಅನ್ನೋದು ಚೆನ್ನಾಗಿ ಅನ್ನೋದು ಕೆಳಗಡೆ ಇಳಿತದೆ. ಬೇರಲ್ಲಿ ತಾಕತ್ತಿಲ್ಲ ಅಂತಂದರೆ ನೆಮಟೋಡ್ಗಳು ಒಳಗಡೆ ಸೇರಿಕೊಂಡು ಅದನ್ನು ಬೇರಲ್ಲಿರೋಕ್ಕಂಥ ರಸವನ್ನು ಕುಡಿದು ಬೇರನ್ನು ಹಾಲು ಮಾಡ್ತದೆ. ಆವಾಗ ಅನ್ನೋದು ಈ ಬೇರು ಗಂಟು ರೋಗ ಬರೋದು. ಗಿಡಕ್ಕೆ ನೀವು ಪ್ರತಿ ಒಂದು ಸಲ ನೀವು ಬೇರು ಗಂಟು ರೋಗಕ್ಕೆ ಔಷಧಗಳು ಬಿಡ್ತಾ ಇದ್ದರೆ ಏನಾಗುತ್ತೆ ಗೊತ್ತಾ, ಬೇರು ಗಂಟು ರೋಗಕ್ಕೆ ಔಷಧಗಳು ಬಿಡ್ತಾ ರೀ, ಮತ್ತು ಅದೇ ತಾಕತ್ತಿಗೋಸ್ಕರ ನೀವು ಗೊಬ್ಬರವಲ್ಲು ಗೊಬ್ಬರ ಮೈಕ್ರೋನ್ಯೂಟ್ರಿಸ್ ಇವೆಲ್ಲ ಕೊಡ್ತಾ ಇದ್ದರೆ ಬೇರು ಅನ್ನೋದು ಫುಲ್ ಗಟ್ಟೆ ಇರ್ತದೆ, ನೆಮಟೋಡ್ಗಳು ಬಂದು ಒಳಗಡೆ ಸೇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 50 ದಿವಸಕ್ಕೊಂದ್ಸಲ ನೀವು ಬೇರು ಗಂಟು ರೋಗ ಔಷಧಗಳು ಬಿಡ್ತಾರೆ, 20 ದಿವಸಕ್ಕೊಂದ್ಸಲ ಡಿ ಎ ಪಿ ಆಗಲಿ ಈಗ ಗೊಬ್ಬರದಲ್ಲಿ ಮಿಕ್ಸ್ ಮಾಡುವಾಗ ಡಿ ಎ ಪಿ ಯೂರಿಯಾ ಪೊಟಾಸ್ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಮತ್ತು ಮೇಲೆ ಸಿಂಪರಣೆ ಮಾಡುವಾಗ ಬಾವಿಷ್ಟನ್ನು ಕ್ಲೋರೋಪೈರ್ಪಾಸು ಕಟಿಂಗ್ ಮಾಡುವಾಗ ಸಿಂಪರಣೆ ಮಾಡಿ, ಮತ್ತು ಕಾಯಿ ಗೋಳಿ ಸೈಜ್ ಇರುವಾಗೂ ನಾನು ಆಗಲೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ, ಅದನ್ನು ನೋಡಿ. ವೀಡಿಯೋಗಳಲ್ಲಿ ಬ್ಯಾಕ್ಟೀರಿಯಸ್ ಫಂಗಿ ಸೈಡ್ದು ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು. ಯಾಕಂದರೆ ಈ ಸೈಜ್ ಇರುವಾಗಲೇ ನೀವು ಈ ಬಾವಿಷ್ಟನ್ನು ಬ್ಲೈಟೆಕ್ಸು ಇಲ್ಲಾಂದರೆ ಸಾಫು ಕ್ಲೋರೋಪೈರಿಫಾಸ್ ಜೊತೆಗೆ ಸಾಫ್ ಆಗಲಿ ಬಾವಿಷ್ಟನ್ನಾಗಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ
ಮತ್ತು ಬ್ಲೈಟೆಕ್ಸು ಪ್ಲಾಂಟೋಮೈಸನ್ ಜೊತೆಗೆ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡ್ಬೋದು. ಅದನ್ನು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಯಾಕಂದರೆ ಎಲ್ಲಿ ತೋರಿಸಿದ್ರೆ ಸರ್ ಏನು ಅಂತ ತಿರ್ಗಾ ಫೋನ್ ಮಾಡಬೇಡಿ. ವೀಡಿಯೋಗಳನ್ನ ನಿಧಾನ ನೋಡಿ ಪ್ರತಿಯೊಂದು. ಯಾಕಂದರೆ ನಾನು ಒಂದು 100 to 150 ವೀಡಿಯೋಗಳನ್ನ ಮಾಡಿದ್ದೀನಿ. ಆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅನ್ನೋದು ಸಿಗತ್ತೆ. ಈ ವೀಡಿಯೋಗಳನ್ನ ನೋಡ್ತಾ ಇರಿ, ಯಾಕಂದರೆ ನಿಮಗೋಸ್ಕರ ಇಷ್ಟು ದೂರ ಕಷ್ಟಪಟ್ಟು ಬಂದು ಈ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ಲು ಬಟನ್ ಮಾತ್ರ ಹೊಡೆಯೋದು ಮರಿಬೇಡಿ. ಯಾಕಂದರೆ ಬೆಲ್ಲು ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡಿರೋಕ್ಕಂಥ ಒಂದು ಹೊಸ ಹೊಸ ವೀಡಿಯೋಗಳನ್ನ ಬಂದು ನಿಮ್ಮ ಮೊಬೈಲ್ಗೆ ಫಸ್ಟ್ದಾಗಿ ಬಂದು ಸೇರ್ತದೆ. ಆ ವೀಡಿಯೋಗಳು ನೋಡಿ ಪ್ರತಿಯೊಂದು ವೀಡಿಯೋದಲ್ಲಿ ಪ್ರತಿಯೊಂದು ಯಾವುದಾದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ನೀವು ಲಾಭ ಪಡೀರಿ ಅನ್ನೋದು ನಮ್ಮ ಕಡೆಯಿಂದ ಒಂದು ಇದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಜೈ ಕರ್ನಾಟಕ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಫೋನ್ಗಳಿಗೆ ನಂದು ಯೂಟ್ಯೂಬ್ ಚಾನಲ್ಲು ನೀವು ನೋಡ್ತಾ ಇರುವಾಗ ಒಂದು ವೀಡಿಯೋ ಮಾತ್ರ ನೋಡಿದ್ರೆ ಉಪಯೋಗ ಆಗೋಲ್ಲ ನಿಮಗೆ. ಆವಾಗ ನೀವೇನು ಮಾಡ್ತೀರ ಗೊತ್ತಾ, ಯೂಟ್ಯೂಬಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಟೈಪ್ ಮಾಡಿ. ಓಕೆ, ಅಲ್ಲಿ ಮೇಲೆ ನೀವು ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಇದೇ ರೀತಿ ಚಕ್ರಪಾಣಿ ಯಾದವ್ ಟೈಪ್ ಮಾಡಿ. ಆಮೇಲೆ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಅನ್ನೋದು ಬರ್ತದೆ ನೋಡಿ. ಈ ರೀತಿ ಬಂದಾಗ ಏನು ಮಾಡ್ತೀರ ಗೊತ್ತಾ, ತಿರುಗ ಕೆಳಗಡೆ ಚಕ್ರಪಾಣಿ ಯಾದವ್ ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ. ಓಕೆ, ನೀವು ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಈ ರೀತಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ನೋಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದಾದಮೇಲೆ ಇಲ್ಲಿ ವೀಡಿಯೋಸ್ ಅಂತ ಇದೆಯಾ ನೋಡಿ, ಇಲ್ಲಿ ಹೋಮು ಪಕ್ಕದಲ್ಲಿ ವೀಡಿಯೋಸ್ ಅಂತ ಇದೆ ನೋಡಿ. ಇದು ವೀಡಿಯೋಸ್ ಕ್ಲಿಕ್ ಮಾಡಿ, ವೀಡಿಯೋಸ್ ಕ್ಲಿಕ್ ಮಾಡಿದ್ರೆ ನಾವು ಮಾಡಿರೋದು ಹೊಸ ವೀಡಿಯೋಗಳೆಲ್ಲ ಇಲ್ಲಿ ಬರ್ತಾನೆ ಇರ್ತದೆ ನೋಡಿ. ಇದ್ರ ಬಗ್ಗೆ ರೋಗಗಳ ಬಗ್ಗೆ ಅಂದರೆ ಪೇರ್ಲ ಹಣ್ಣು ಔಷಧಗಳು ಗೊಬ್ಬರಗಳು ಯಾವ ರೀತಿ ಕೊಡಬೇಕಂತ ಒಂದು ವೀಡಿಯೋ ಆಯಿತು ನೋಡಿ, ಗೋವಾ ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟ್ ಅಂತ. ಅದನ್ನು ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ಸಿಗ್ಬೋದು. ಆಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ ಚುಕ್ಕಿ ರೋಗ ಜಾಸ್ತಿ ಇದೆ ಅಂತ. ಆ ಚುಕ್ಕಿ ರೋಗ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋಗಳನ್ನ ನೀವು ನೇರವಾಗಿ ನೋಡ್ಬೋದು, ಉಚಿತವಾಗಿ ನೋಡ್ಬೋದು. ಇದನ್ನು ಯಾವುದೇ ರೀತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಏನೇನು ಮಾಡಿದ್ದೆ ನೋಡಿ, ತೈವಾನ್ ಪಿಂಕ್ ಬೇರ್ ಬಗ್ಗೆ, ತೈವಾನ್ ವೈಟ್ ಬಗ್ಗೆ, ಜೀ ವಿಲಾಸ್ ಬಗ್ಗೆ, ಅಲಹಾಬಾದ್ ಸಫೇದ ಬಗ್ಗೆ, ಕಟ್ಟಿಂಗ್ ಹೇಗೆ ಮಾಡೋದು, ಗೊಬ್ಬರಗಳನ್ನ ಹೇಗೆ ಹಾಕೋದು, ಗೊಬ್ಬರ ಯಾವ ರೀತಿ ಹಾಕೋದು, ಔಷಧಗಳನ್ನ ಯಾವ ರೀತಿ ಸಿಂಪರಣೆ ಮಾಡಬೇಕು, ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಪ್ರತಿ ಒಂದು ವೀಡಿಯೋನು ಯೂಟ್ಯೂಬ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ಅದನ್ನು ಈ ರೀತಿ ನೀವು ಸರ್ಚ್ ಮಾಡ್ಕೊತ ಹೋದರೆ ನಿಮಗೆ ಇದೆಲ್ಲ ಸಿಗತ್ತೆ 100%. ಗುಂಡಿ ಒಳಗಡೆ ಯಾವ ರೀತಿ ಗಿಡ ನೆಡಬೇಕು, ಹೌ ಟು ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಯಾವ ರೀತಿ ಮಾಡಬೇಕು, ಗಿಡಕ್ಕೆ ಎಷ್ಟು, ಸಾಲಿನ ಸಾಲಿಗೆ ಎಷ್ಟು. ಓಕೆ, ಈ ಇದನ್ನೋದು ಸಿಕ್ಕಾಪಟ್ಟೆ ನಿಮಗನ್ನೋದು 100% ಮಾಹಿತಿ ಅನ್ನೋದು 100% ಸಿಗತ್ತೆ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಅನ್ನೋದು ಸಿಗತ್ತೆ. ಮತ್ತು ಗೊಬ್ಬರ ಯಾವ ರೀತಿ ಕಳಿಸೋ ಅನ್ನೋದು, ಈ ರೀತಿ ನೀವು ವೀಡಿಯೋಗಳನ್ನ ಮೇಲೆ ಕಂತ ಇದ್ದರೆ ಈ ರೀತಿ ನೀವು ಫಾಲೋಅಪ್ ಮಾಡ್ಕೊತಿದ್ರೆ ಇಲ್ಲಿ ಒಂದು ವೀಡಿಯೋ ಸಿಗತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ತೈವಾನ್ ಪಿಂಕ್ ಪೇರ್ಲ ಹಣ್ಣು, ಗೋವಾ ಪ್ಲಾಂಟೇಷನ್ ಸಾಯಿಲ್ ಮಿಕ್ಸಿಂಗ್ ಅಂಡ್ ಕಲ್ಟಿವೇಷನ್ ಪ್ರೋಸೆಸ್. ಅಂದರೆ ನೀವು ಪ್ಲಾಂಟೇಷನ್ ಗಿಡಗಳು ನೀವು ಭೂಮಿಯಲ್ಲಿ ನೆಡುವಾಗ ಗಿಡಕ್ಕೆ ಬೇಕಾಗಿರುವಂಥ ಗೊಬ್ಬರಗಳನ್ನ ಏನೇನು ತಗೋಬೇಕು, ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು, ಎಷ್ಟು ಪ್ರಮಾಣದಾಗ ಮಿಕ್ಸ್ ಮಾಡ್ಕೋಬೇಕು, ಗಿಡಕ್ಕೆ ಯಾವ ರೀತಿ ಹಾಕಬೇಕು ಅನ್ನೋದು ಈ ವೀಡಿಯೋದಲ್ಲಿ ಮುಖಾಂತರ ಐತೆ. ಇದರಲ್ಲಿ ಸಾಕಷ್ಟು ವೀಡಿಯೋಗಳನ್ನ ನಿಮ್ಮ ಕಡೆ ಐತೆ, ಅದನ್ನು ನೋಡ್ತಾ ಇರಿ, ಮಾಹಿತಿಯನ್ನು ತಗೊತಾ ಇರಿ. ಒಂದು ವೀಡಿಯೋ ನೋಡಿ ತಿರ್ಗಿ ಫೋನ್ ಮಾಡ್ಕೋಬೇಡಿ, ಪ್ರತಿಯೊಂದು ವೀಡಿಯೋಗಳನ್ನ ನೋಡಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ಅದು ನೀವು ಸಾಯಂಕಾಲ 7 to 11 ಮಾಡ್ಬೋದು. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು, ಗಿಡಗಳು ಬೇಕಂತಂದರೆ ನನಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ಈ ಥರ ಗಿಡ ಬೇಕು ಅಂತ ವಾಯ್ಸ್ ಮೆಸೇಜ್ ಕಳಿಸಿ. ನಿಮ್ಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇನ್ನೊಂದು ನಂಬರು ಡಿಸ್ಪ್ಲೇಲಿ ಮಾಡಿದ್ದೀನಿ. ನಿಮಗೇನಾದ್ರು ಗಿಡ ಬೇಕಂದರೆ ಡೈಲಿ 24 hours ಆ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿನಾ, ಎಲ್ಲರಿಗೂ ನಮಸ್ಕಾರ. ನೋಡ್ತಾ ಇರೋರೆಲ್ಲರಿಗೆ ಇದೇ ರೀತಿ ನೀವು ಫಾಲೋ ಮಾಡ್ಕೊತಾ ಇದ್ರಿ. ಓಕೆನಾ, ನಾನು ಮಾಡೋ ಹೊಸ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಬೇಗ ಬರಬೇಕಂತಂದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲು ಬಟನ್ ಒತ್ತಿರಿ. ನಿಮಗೆ ನಾನು ಮಾಡೋ ವೀಡಿಯೋ ಮೊದಲನೇದಾಗಿ ನಿಮ್ಮ ಮೊಬೈಲಿಗೆ ಬಂದು ಸೇರ್ತದೆ. ನೋಡಿ ಖುಷಿ ಪಡೀರಿ, ಲಾಭ ಪಡೀರಿ. ಎಲ್ಲರಿಗೂ ನಮಸ್ಕಾರ.